ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ರೆ ಅನೇಕ ಜಲಾಶಯಗಳು ಭರ್ತಿಯಾಗ್ತಾ ಇವೆ. ಆದರೆ ಉತ್ತರ ಕರ್ನಾಟಕದಲ್ಲಿ ವರುಣದೇವ ಯಾಕೋ ಮುನಿಸಿಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಈ ಊರಿನ ಅಜ್ಜಿಯೊಬ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ನೀವೇ ನೋಡಿ. ತಪಸ್ಸು ಮಾಡ್ತಿರೋ ಅಜ್ಜಿ, ಭಜನೆ ಮಾಡ್ತಿರೋ ಜನರು, ಅಂದ ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಬಾರದ ಹಿನ್ನೆಲೆ ಕೊಪ್ಪಳ ತಾಲೂಕಿನ ಮೈನಳ್ಳಿ ಗ್ರಾಮದ ಹುಲಿಗೆಮ್ಮ ಎಂಬ ಅಜ್ಜಿ ಕಳೆದ 5 ದಿನಗಳಿಂದ ತಪಸ್ಸು ಮಾಡ್ತಿದ್ದಾರೆ. ಮಳೆಗಾಗಿ ಪ್ರಾರ್ಥಿಸಿ ಕುಳಿತಿರೋ ಅಜ್ಜಿ ಒಂದು ಹನಿ ನೀರು ಕುಡಿಯದೆ ದೇವರ ಧ್ಯಾನದಲ್ಲಿ ತಲ್ಲೀನರಾಗಿದ್ದಾರೆ. ಅಜ್ಜಿಯ ತಪಸ್ಸು ಕಂಡ ಊರಿನ ಜನ ಸ್ವಯಂ ಪ್ರೇರಿತರಾಗಿ ಬಂದು ಭಜನಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಆಕಿ ಮಳೆದೇ ಹೋಗ ಕುಂತ್ಬಿಟ್ಲ್ರಿ, ಕುಂತ ಕೇಳದಲ್ಲ ಮ್ಯಾಕಲ್ಲ 24 ಗಂಟೆ ಅಂದ್ರಿ ಮುಂಚೆ. ಈ ಮಾಮಿಗೆ 5 ದಿನ ಅಂದ್ಬಿಟ್ರಿ, ಏನಿಲ್ಲರಿ, ಸುದ್ದಿಲ್ಲ, ಊಟ ಇಲ್ಲ, ಏನು ಕಣ್ಣ ತೆರೆದಿಲ್ರಿ. ಆಕಿ ಹಿಂದೊಮ್ಮೆ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿತ್ತು. ಹೀಗಾಗಿ ಈ ಅಜ್ಜಿ ಅಂದು ಕೂಡ ತಪಸ್ಸು ಮಾಡಿದ್ರಂತೆ. ಆ ಬಳಿಕ ಮಳೆಯೂ ಬಂದಿತ್ತು ಅಂತ ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಅಲ್ಲದೆ ಹುಲಿಗೆಮ್ಮಳಿಗೆ ದೇವಿಯ ಆಶೀರ್ವಾದ ಇದೆ, ಹೀಗಾಗಿ ಅಜ್ಜಿಯ ದರ್ಶನ ಪಡೆಯಲೆಂದೇ 100+ ಮಂದಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ. ಅವರು ಈ ಊರಿಗೆ ಇಲ್ಲಿ ಸುತ್ತಲೂ ಮೈನಳ್ಳಿ, ಬಿಕ್ನಳ್ಳಿ, ಬಿಸರಳ್ಳಿ, ಸಿರಿಸಿಂದಗಿ ಗ್ರಾಮದಲ್ಲಿ ಎಲ್ಲಿ ಮಳೆ ಕಾಣಿಸಲ್ಕ, ಸುತ್ತಲ ಕಳ್ಳಿಗೆ ಮಳೆ ನೆಲ್ಲಿ ಕಾಣಿಸಿಲ್ರಿ. ಅದಕ್ಕೋಸ್ಕರ ಜನರು ಮಳೆ ಮಳೆ ಅನ್ನೋದಕ್ಕೆ ನನ್ನಿಷ್ಟು ನನ್ನ ದೇವರ ಆಜ್ಞೆ ಐತೆ ಅನ್ನೋದಕ್ಕೆ ನನ್ನ ಮಳೆಗೋಸ್ಕರ ಕುಂತೀನನ್ನ ಅವ್ರ ಆಸೆ, ನಮ್ಮ ಜನರದ್ದು ರೈತರದ ಆಸೆ ಹಿಡಿಸ್ಬೇಕಂತ ನಮ್ಮ ಆಜ್ಞೆ ಐತೆ ಅಂತೇಳಿ ಕುಂತಾರೆ. ರಾಜ್ಯದ ಹಲವೆಡೆ ಮಳೆರಾಯನ ಅಬ್ಬರ ಜೋರಾಗಿದ್ರೂ ಕೊಪ್ಪಳ ಜಿಲ್ಲೆಯ ಕೆಲ ಭಾಗದಲ್ಲಿ ಮಾತ್ರ ಮಳೆಯಾಗುತ್ತಿಲ್ಲ. ಹೀಗಾಗಿ ಅಜ್ಜಿಯ ತಪಸ್ಸಿಗೆ ವರುಣದೇವ ಕೃಪೆ ತೋರುತ್ತಾನ ಅನ್ನೋದು ಪ್ರಶ್ನೆ. ನಾಭಿರಾಜ್, ಸರಳ ಜೀವನ, ಕೊಪ್ಪಳ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.